ತಂದನಿ ತಾನಿ ನಾನಿ ತಂದಾನೇ ನಾನಿ ತಾನ. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ರಾಜ್ಯದಲ್ಲಿ ಕೃಷಿ ಪ್ರಧಾನವಾದ ಕಸುಬಾಗಿದ್ದು ಹವಾಮಾನ ವೈಪರೀತ್ಯದಿಂದಾಗಿ ನಿರೀಕ್ಷಿತ ಮಟ್ಟದಲ್ಲಿ ಉತ್ಪಾದನೆಯನ್ನು ಸಾಧಿಸಲಾಗಿಲ್ಲ. ಈ ಹಿನ್ನೆಲೆಯಲ್ಲಿ ರೈತ ಸಮುದಾಯಕ್ಕೆ ಹಂಗಾಮು ಪೂರ್ವದಲ್ಲಿ ಸೂಕ್ತ ತಾಂತ್ರಿಕತೆಗಳನ್ನು ನೀಡುವುದು ಹಾಗೂ ಪ್ರಸಕ್ತ ಸಾಲಿಗೆ ನಿಖರವಾದ ಕ್ರಿಯಾಯೋಜನೆ ಅಲ್ಲದೆ ಪರ್ಯಾಯ ಬೆಳೆ ಪದ್ಧತಿಯನ್ನು ಸಿದ್ಧಪಡಿಸುವ ಸಲುವಾಗಿ ಇಂದು ಬೆಳಿಗ್ಗೆ ವಿಕಾಸಸೌಧದ ಸಮಿತಿ ಸಭಾಂಗಣದಲ್ಲಿ 2017-18 ಸಾಲಿನ ರಾಜ್ಯ ಮಟ್ಟದ ಮುಂಗಾರು ಹಂಗಾಮು ಯೋಜನೆಯ 2 ದಿನಗಳ ಕಾರ್ಯಾಗಾರ ಆರಂಭಗೊಂಡಿದೆ. ರಾಜ್ಯದ ಕೃಷಿ ಸಚಿವರಾದ ಶ್ರೀ ಕೃಷ್ಣ ಬೈರೇಗೌಡ ಅವರು, ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು, ಕೃಷಿ ವಿಶ್ವವಿದ್ಯಾಲಯ ಹಾಗೂ ವಿವಿಧ ಸಂಶೋಧನಾ ಸಂಸ್ಥೆಗಳ ವಿಜ್ಞಾನಿಗಳೊಂದಿಗೆ ಸಮಾಲೋಚನೆ ನಡೆಸಿದರು. ಕಳೆದ 4 ವರ್ಷಗಳಿಂದ ನಾವು ಹಮ್ಮಿಕೊಂಡಂತ ವಿನೂತನ ಯೋಜನೆಗಳ ಯಶಸ್ವಿ ಅನುಷ್ಠಾನವನ್ನ ತಾವೆಲ್ಲ ಏನು ಮಾಡಿದಿರಿ, ಅದರ ಪ್ರಯುಕ್ತವಾಗಿ ಇವತ್ತು ಸ್ವಲ್ಪ ಮಟ್ಟಿಗೆ ರೈತರು ಹಾಗೂ ಇಲಾಖೆ ಕೃಷಿ ಇಲಾಖೆ ನಡುವೆ ಇದ್ದಂತ ಅಂತರ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಅನ್ನೋದನ್ನು ಸಹ ನಾನು ಈ ಸಂದರ್ಭದಲ್ಲಿ ಗುರುತಿಸಲಿಕ್ಕೆ ಬಯಸ್ತೇನೆ. ಕೃಷಿ ಅಭಿಯಾನ ಕಾರ್ಯಕ್ರಮದ ಮುಖಾಂತರ ಇಲಾಖೆಗಳ ನಡಿಗೆ ರೈತರ ಮನೆ ಬಾಗಿಲಿಗೆ ಅಂತ ಹೇಳಿ ಮೊದಲ ಬಾರಿಗೆ ನಮ್ಮ ರಾಜ್ಯದಲ್ಲಿ ಹೊಸ ಹೊಸ ತಂತ್ರಜ್ಞಾನಗಳನ್ನಾಗಲಿ ಅಥವಾ ಇಲಾಖೆಯ ಕಾರ್ಯಕ್ರಮಗಳನ್ನಾಗಲಿ ಸಮಗ್ರ ಮಾಹಿತಿಯನ್ನ ರೈತರಿಗೆ ನೇರವಾಗಿ ಸಂಪರ್ಕವನ್ನು ಸಾಧಿಸತಕ್ಕಂಥ ದಿಕ್ಕಿನಲ್ಲಿ ಕೃಷಿ ಅಭಿಯಾನ ಕಾರ್ಯಕ್ರಮವನ್ನು ಕಳೆದ 2 ವರ್ಷದಿಂದ ನಾವು ಯಶಸ್ವಿಯಾಗಿ ನೆರವೇರಿಸಿಕೊಂಡು ಬಂದಿದ್ದೀರಿ. ಎಲ್ಲೋ ಒಂದು ಕಡೆ ಸರ್ಕಾರ ಮತ್ತು ಇಲಾಖೆಗಳು ರೈತರ ಮನೆ ಬಾಗಿಲಿಗೆ ಬರ್ತಾ ಇದ್ದಾವೆ ಅನ್ನೋ ಒಂದು ಭಾವನೆ ರೈತರಲ್ಲಿ ಮೂಡಿದೆ. ಸೊ ಅದು ಬಹಳ ಒಳ್ಳೆ ಬೆಳವಣಿಗೆ, ಇಲಾಖೆಗೂ ಸಹ ರೈತರ ಮನಸ್ಸಿನಲ್ಲಿ ಒಳ್ಳೆ ಶ್ರೇಯಸ್ಸನ್ನು ತರತಕ್ಕಂಥ ಕಾರ್ಯಕ್ರಮ. ಅದನ್ನ ಈ ವರ್ಷ ಇನ್ನಷ್ಟು ನಾವು ಪರಿಪಕ್ವವಾಗಿ ಅನುಷ್ಠಾನ ಮಾಡಬೇಕು ಅಂತ ನಾನು ತಮ್ಮಲ್ಲಿ ತಾಕೀತ್ ಮಾಡ್ತೇನೆ. ಈ ವರ್ಷ ಅಂದ್ರೆ 16-17 ಸಾಲಿಗೆ ಮುಂಗಾರು ಹಿಂಗಾರು ಇನ್ಪುಟ್ ಸಬ್ಸಿಡಿ ಮತ್ತು ಇನ್ಶೂರೆನ್ಸ್ ಎರಡೂ ಸೇರಿಸಿದ್ರೆ ಸರಿಸುಮಾರು 4,000 ಕೋಟಿಯಷ್ಟು ಎಲ್ಲ ಮುಗಿಯೋದ್ರೊಳಗೆ, ಇನ್ನು ಹಿಂಗಾರು ಆರಂಭ ಆಗಿಲ್ಲ, ಎಲ್ಲ ಆದ ನಂತರ ಸುಮಾರು 4,000 ಕೋಟಿ ಇನ್ಶೂರೆನ್ಸ್ ಪ್ಲಸ್ ಇನ್ಪುಟ್ ಸಬ್ಸಿಡಿ ಎಲ್ಲ ಸೇರಿದ್ರೆ ಆಗುತ್ತೆ ಅನ್ನುವಂತ ನಿರೀಕ್ಷೆಯನ್ನ ನಾವು ಇಟ್ಕೊಂಡಿದ್ದೇವೆ. ಕುಮಟಾ ತಾಲೂಕು ಹೊಸಕಾರಿ ಗ್ರಾಮದ ಪ್ರಗತಿಪರ ಕೃಷಿಕರಾದ ಹೊಸಬು ಕೆ ಗೌಡ ಅವರು ತಮ್ಮ 1.5 ಎಕರೆ ಜಮೀನಿನಲ್ಲಿ ಭತ್ತವನ್ನು ಪ್ರಮುಖ ಬೆಳೆಯಾಗಿ ಬೆಳೆದು ನಂತರ ಅದೇ ಜಮೀನಿನಲ್ಲಿ ಶೇಂಗಾ ಹಾಗೂ ಮೆಣಸಿನಕಾಯಿ, ಬದನೆ, ಬಸಳೆ, ಬೆಂಡೆ, ಚೌಳಿಕಾಯಿಯಂತಹ ವಿವಿಧ ರೀತಿಯ ತರಕಾರಿ ಬೆಳೆಗಳನ್ನು ಅವರು ಬೆಳೆದುಕೊಳ್ಳುತ್ತಾರೆ. ಸಂಪೂರ್ಣ ಸಾವಯವ ಕೃಷಿ ಪದ್ಧತಿಯನ್ನು ಅನುಸರಿಸುವ ಅವರು ಹೈನುಗಾರಿಕೆಯನ್ನು ಸಹ ಕೈಗೊಂಡಿದ್ದಾರೆ. ಭತ್ತದ ಬೆಳೆಯಲ್ಲಿ ಹೆಚ್ಚಿನ ಇಳುವರಿ ಪಡೆದದ್ದಕ್ಕಾಗಿ ತಾಲೂಕು ಮಟ್ಟದ ಕೃಷಿ ಪ್ರಶಸ್ತಿಯನ್ನು ಪಡೆದಿರುವ ಹೊಸಬು ಕೆಗೌಡ ಅವರು ಸಾವಯವ ಪದ್ಧತಿ ಅನುಸರಿಸುತ್ತಿರುವುದರಿಂದ ಹಂತ ಹಂತವಾಗಿ ಇಳುವರಿಯ ಮಟ್ಟ ಹೆಚ್ಚಿದೆ ಎಂದು ಸಂತಸ ವ್ಯಕ್ತಪಡಿಸುತ್ತಾರೆ. ಭತ್ತ ನಡಿ ಮೇ ಕೊನೆಗೆ ಹಾಕ್ತೇವೆ, ಆಮೇಲೆ ಮಣ್ಣು ವಿಸರಣೆ ಮಾಡೋದು, ಗೊಬ್ಬರ ಹಾಕಿ ಮಣ್ಣು ವಿಸರಣೆ ಮಾಡಿ ಜೂನ್ 1 ಬಿತ್ತನೆ ಶುರು ಮಾಡ್ತೇವೆ, ಆಮೇಲೆ ಜುಲೈ 1 ನೆಟ್ಟಿ ಶುರು ಮಾಡ್ತೇವೆ. ಗೊಬ್ಬರ ಬರೀ ಸಗಣಿ ಗೊಬ್ಬರ ಮಾತ್ರ, ಅದ್ರ ಬಿಟ್ಟರೆ ಮತ್ತೆ ಏನಿಲ್ಲ, ರಾಸಾಯನಿಕ ಹಾಕೋದಿಲ್ಲ. ಈಗ ನಾವು ಸಾವಯವ ಬಂದ್ರಿಂದ ರಾಸಾಯನಿಕ ಪುಲ್ ಬಿಟ್ಟಾಗದೆ, ಔಷಧಿನೂ ಬಿಟ್ಟಾಗದೆ, ನಮ್ಮದೇ ಮೆಡಿಸನ್. ಏನೇನು ಮಾಡ್ತೀವಿ ನಾವು ಅಮೃತ ಮೂತ್ರ ಗೋಮೂತ್ರದಿಂದ ಜೀವಾಮೃತ ಔಷಧಿ ಮಾಡಿದ್ದೇವೆ, ಅದರಿಂದ ಸಿಂಪಡಣೆ ಮಾಡಿ ಎಲ್ಲ ತರಕಾರಿಗೆ ಭತ್ತಕ್ಕೆ ಎಲ್ಲ ಅದರಲ್ಲೇ ಹೊಡಿತೇವೆ. ಅದು ನಮಗೆ ಸರಿ ಬಂದದೆ, ಕಂಟ್ರೋಲ್ ಬಂತು. ರಾಸಾಯನಿಕ ಬಳಸೋದ್ರಿಂದ ಸ್ವಲ್ಪ ದಪ್ಪಾಗಿ ಬೆಳವರಿಯಾಗಿ ಬರ್ತಿತ್ತು, ಆದರೆ ಈಗ ನಾವು ಸಾವಯವದಲ್ಲಿ ಹಂತ ಹಂತಕ್ಕಾಗಿ ಬರ್ತಾ ಇದೆ. ಕಡಿಮೆ ಇಲ್ಲ, ಈ ವರ್ಷ ಜಾಸ್ತಿ ಬಂತು ನಮಗೆ ಸಾವಯವದಲ್ಲಿ. ನಮಗೆ ತಾಲೂಕು ಮಟ್ಟದ ಪ್ರೈಜ್ ಎಲ್ಲ ಸಿಕ್ಕಿದೆ. ಶೇಂಗಾನೂ
ಶೇಂಗಾ ಡಿಸೆಂಬರ್ದಲ್ಲಿ ಹಾಕ್ತೇವೆ ನಾವು ಬೆಳಿತೇವೆ, ಸಾವಯವದಲ್ಲೇ ಬೆಳೆದು ಭತ್ತ ನಂತರ ಆಮೇಲೆ ಶೇಂಗಾ ಪಿಕ್ ಶುರುವಾಯಿತು. ಆನಂತರ ತರಕಾರಿ ಸ್ವಲ್ಪ ಶೇಂಗಾ ಸ್ವಲ್ಪ ಹಾಕಿ ಬೇಸಾಯ ಮಾಡ್ತಿದ್ದೇವೆ. ತರಕಾರಿ ಬೆಂಡೆಕಾಯಿ ಬದನೆಕಾಯಿ ಮತ್ತು ಚೌಳಿಕಾಯಿ ಮಗೆಕಾಯಿ ಬದನೆಕಾಯಿ ಇದೆಲ್ಲ ಬೆಳಿತೇವೆ. ಹಸಿ ಮೆಣಸು ಸಾವಯವದಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣ ಬರ್ತದೆ, ರಾಸಾಯನಿಕದಲ್ಲಿ ತುಂಬ ಎತ್ತರ ಆಗ್ತಿತ್ತು ಗಿಡ, ದೊಡ್ಡ ದೊಡ್ಡ ಗಿಡ ಆಗ್ತಿತ್ತು. ದೊಡ್ಡ ಸ್ವಲ್ಪ ಗಿಡ ಇಳುವರಿ ಕಡಿಮೆ ಆಗಿ ಪ್ರಮಾಣ ಕಡಿಮೆ ಆಗ್ತದೆ ಅಷ್ಟೇ, ಗುಣಮಟ್ಟ ಅಡ್ಡಿಲ್ಲ. ತೂಕ ಜಾಸ್ತಿ ಬರ್ತದೆ ಸಾವಯವದಲ್ಲಿ ಬೆಳೆದ್ರಿಂದ. ವೇಟು ವೇಟ್ ಬಂದರೆ ಅದಕ್ಕೆ ನಮಗೆಲ್ಲ ಮೇಕಪ್ ಆಗ್ತದೆ. ರಾಸಾಯನಿಕದಲ್ಲಿ ತೂಕ ಕಡಿಮೆ ಬರ್ತದೆ. ನಾವಿಲ್ಲಿ ಲೋಕಲ್ಲೆಲ್ಲ ಮಾಡ್ತಿದ್ದೇವೆ. ಮೆಣಸು 60 ರೂಪಾಯಿ ಕೆ ಜಿ ಆಗ್ತದೆ ಇಲ್ಲಿ. ಹಸಿ ಮೆಣಸು ಮಜ್ಜಿಗೆ ಮೆಣಸು ಹೇಳ್ತಾರಲ್ಲ, 60 ರೂಪಾಯಿ ಕೆ ಜಿ. ಸಾವಯವದಲ್ಲಿ ಬೆಳೆದ್ರಿಂದ ನಮ್ಮ ಪ್ರಕೃತಿ ಒಳ್ಳೆಯದಾಗಿದೆ. ಯಾಕಂದರೆ ಔಷಧಿ ಎಲ್ಲ ಹೊಡೆದ್ರಿಂದ ನಮಗೆ ವೀಕ್ನೆಸ್ ಇತ್ತು ಔಷಧಿ ಬಗ್ಗೆ. ಮೆಡಿಸಿನ್ ಹೊಡೆದ್ರಿಂದ ತಲೆನೋವು ಬರ್ತಿತ್ತು, ಎದೆನೋವು ಬರ್ತಿತ್ತು, ಮತ್ತು ಆಯಾಸ ಆಗ್ತಿತ್ತು, ಮುಂದೆ ಕೆಲಸಕ್ಕೆ ಹೋಗಬಾರ್ದು ಇನ್ನು ಆಗೋದಿಲ್ಲ ಹೇಳಿ ಇದೆಲ್ಲ ಒಂದು ಕಲ್ಪನೆ ಬರ್ತಿತ್ತು. ಈಗ ಹಾಗಲ್ಲ, ಎಂಟದೆ ಕೋಣದೆ ಎತ್ತದೆ ಆಕಳದೆ ಕರ ಅದೆ. ಹಾಂ, ಹಾಲು ನಮ್ಮ ಮನೆ ಬಳಕೆಗೆ ಬಳಸ್ತೇವೆ, ಸಗಣಿ ಎಲ್ಲ ಜಮೀನಿಗೆ ನಮ್ಮದೇ ಬಳಕೆಗೆ. ಮೇಲೆ ಕೋಳಿ ಗೊಬ್ಬರ ಕೊಂಡು ತಗೊಳ್ತೇವೆ, ಅದು ಸಾಕಾಗೋದಿಲ್ಲ ಹೇಳಿ. 2 ಸಲ ಹಾಕ್ತೇವೆ, ಜೂನ್ದಲ್ಲಿ ಹಾಕ್ತೇವೆ, ಡಿಸೆಂಬರ್ದಲ್ಲಿ ಹಾಕ್ತೇವೆ ಹೀಗೆ. ಮತ್ತು ಮಧ್ಯದಲ್ಲಿ ತರಕಾರಿ ಬೆಳೆಗೆ ಹಾಕ್ತೇವೆ, ಎಷ್ಟಿದ್ರು ಬೇಕು ನಮಗೆ, ಮತ್ತೊಂದು ಗಾಡಿ ಇದ್ರೂ ಬೇಕು ಹೀಗೆ. ಆದರೆ ರಾಸಾಯನಿಕದ್ದು ಮತ್ತು ಔಷಧಿ ಕೊಂಡು ತಗೊಳ್ಳೋದೊಂದು ಉಳಿತದೆ, ಆದಾಯದಲ್ಲಿ ಹೆಚ್ಚಾಗದೆ. ಇಲಾಖೆಯಲ್ಲೇ ಕೊಟ್ಟಿದ್ದಾರೆ, ಬಯೋಜೆಟ್ರ್ ಕೊಟ್ಟಿದ್ದಾರೆ, ಎರೆಹುಳು ತೊಟ್ಟಿ ಕೊಟ್ಟಿದ್ದಾರೆ, ಮತ್ತು ಡ್ರಮ್ ಕೊಟ್ಟಿದ್ದಾರೆ. ಇದೆಲ್ಲ ಸೌಲಭ್ಯ ಸಿಕ್ಕದೆ ಸಾವಯವದಲ್ಲಿ. ಸಂತೋಷವಾಗಿದ್ದೇವೆ, ಹೀಗೆ ಖುಷಿಯಿಂದಿದ್ದೇವೆ. ಯಾಕಂದರೆ ನಮ್ಮ ಪ್ರಕೃತಿಗೆ ಏನು ಇಟ್ಟೋದು ನೋಡಿ ತಪ್ಪದ್ರ ಬಲ್ಲ. ನಾವು ಇಟ್ಟೋದಿಗೆ 4 ಸಲ ಡಾಕ್ಟರ್ಗಾರ ಕಡೆ ಹೋಗಬೇಕಾಗಿತ್ತು, ಆರೋಗ್ಯ ಕೆಟ್ಕೊಂಡು ನಮ್ಮ ಆರೋಗ್ಯ ಕೆಟ್ಕೊಂಡು. ತರಕಾರಿದ ಕಡೆಗೆ ಆಯ್ತು ಬಿಡಿ, ನಮ್ಮ ಆರೋಗ್ಯ ಕೆಟ್ಕೊಂಡು 4 ಸಲ ಹೋಗಬೇಕಾಯ್ತು. ನಾವು ಈಗ ಒಂದು ಸಲ ಹೋಗಲಿಲ್ಲ, ಹಾಗಾಗಿ ನಮ್ಗೆ ಖುಷಿಯಿಂದ ಇರ್ತೇವೆ. ರೈತ ಬಾಂಧವರೇ, ದಯವಿಟ್ಟು ಗಮನಿಸಿ, ಬೇಸಿಗೆ ಹಂಗಾಮಿನಲ್ಲಿ ಬಿತ್ತನೆ ಮಾಡಲಾಗಿದ್ದ ನೆಲಗಡಲೆ ಶೇಂಗಾ ಬೆಳೆಯು ಈಗ ಮಾಗುವ ಹಂತದಲ್ಲಿದ್ದು, ಈ ಬೆಳೆಯಲ್ಲಿ ಕಡಲೆಕಾಯಿಗಳು ಸರಿಯಾಗಿ ಬಲಿಯದೆ ಗಿಡಗಳನ್ನು ಕೀಳುವುದು ಸರಿಯಾದ ಕ್ರಮವಲ್ಲ. ಏಕೆಂದರೆ ನೆಲಗಡಲೆಕಾಯಿಗಳು ಬಲಿಯದೆ ನೀರು ಬುಡ್ಡೆ ಇರುವಾಗ ಗಿಡಗಳನ್ನು ತೆಗೆದಾಗ ಬಹುತೇಕ ಕಾಯಿಗಳು ಜೊಳ್ಳಾಗಿ ಇಳುವರಿಯಲ್ಲಿ ನಷ್ಟವಾಗುತ್ತದೆ. ಅದಕ್ಕಾಗಿ ನೆಲಗಡಲೆ ಬೆಳೆಯು ಮಾಗಿರುವ ಚಿಹ್ನೆಗಳನ್ನು ಗಮನಿಸಿ ಖಾತರಿಪಡಿಸಿಕೊಂಡ ನಂತರವೇ ಕಟಾವು ಮಾಡಬೇಕು. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5:30 ಕ್ಕೆ ಕೃಷಿ ವಾರ್ತೆ, ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು.